ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಬ್ಯಾನರ್ನ ಹೇಗೆ ಕ್ರಿಯೇಟ್ ಮಾಡೋದು ಅಥವಾ ಹೇಗೆ ಎಡಿಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ಪಿಕ್ಸೆಲ್ ಲ್ಯಾಬ್ನ ಓಪನ್ ಮಾಡಿ ಒಂದು ಇಮೇಜ್ನ ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಇಲ್ಲಿ ಆ್ಯಡ್ ಮಾಡಿ. ಆದಮೇಲೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಬ್ಯಾಕ್ಗ್ರೌಂಡ್ನ ಕೊಟ್ಟಿರ್ತೀನಿ, ಅದನ್ನು ಇಲ್ಲಿ ಕ್ಲಿಕ್ ಮಾಡಿ ಮತ್ತು ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ಮೇಲೆ ಕಾರ್ಪಿನ್ ಬೇಡ ಅಟೆ ಮಾಡಿ. ಈ ಲೇಯರ್ ಮೇಲೆ ಇರುತ್ತಲ್ಲ ಅದು ಪಿ ಎನ್ ಜಿ ಥರ ಡಾಟ್ ಡಾಟಾಗಿ ಕಾಣಿಸಲ್ಲ, ಅದ್ರ ಮೇಲೆ ಸರಿ ಒಂದು ಹೋಗಿ ಎರಡು ಮರ್ಜ್ ಆಗೋ ರೀತಿ ಮಾಡಿ ಫಿಕ್ಸ್ ಮಾಡಿ. ಈ ರೀತಿ ಫಿಕ್ಸ್ ಮಾಡಿ ಅದಾದಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಲಾಕ್ ಮಾಡಿ. ಮತ್ತು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ಮೋಕ್ ಇಮೇಜನ್ನ ಕೊಟ್ಟಿರ್ತೀನಿ, ಅದನ್ನು ಇಲ್ಲಿ ಆ್ಯಡ್ ಮಾಡಿ. ಈ ರೀತಿ ನೋಡಿ ಸ್ವಲ್ಪ ಸೈಜ್ ನಿಮಗೆ ಯಾವ ರೀತಿ ಎಲ್ಲಿ ಬೇಕೋ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ಅದೇ ಇಮೇಜ್ನ ತೊಗೊಂಡು ಇಲ್ಲಿ ಮಿರರ್ ಎಫೆಕ್ಟ್ನ ಆನ್ ಮಾಡಿ. ಅಂದರೆ ಈ ಸೈಡ್ ಇದ್ದಿದ್ದು ರೈಟ್ ಸೈಡ್ ಇದ್ದು ಲೆಫ್ಟ್ ಸೈಡ್ಗೆ ಬರೋ ಹೋಗಿ ರೈಟ್ ಮಾಡಿ ಮತ್ತೆ ಇಲ್ಲಿ ಕೊನೆಗೆ ಆ್ಯಡ್ ಮಾಡಿ. ಮತ್ತು ಇವೆರಡನ್ನ ಲಾಕ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇವೆರಡನ್ನ ಲಾಕ್ ಮಾಡಿ. ಈ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಚಾನಲ್ ನೇಮ್ನ ಇಲ್ಲಿ ಟೈಪ್ ಮಾಡಿ. ಇಲ್ಲಿ ಓಕೆ ಕೊಡಿ. ಈಗ ಅದನ್ನು ತಂದು ಇಲ್ಲಿ ಇಟ್ಟು ಟೆಕ್ಸ್ಟ್ನ ಫಾಂಟ್ ಸ್ಟೈಲನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. ಸೈಜನ್ನು ಸ್ವಲ್ಪ ಜಾಸ್ತಿ ಮಾಡಿ. ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಚಾನಲ್ ಲೋಗೋನ ಆ್ಯಡ್ ಮಾಡಿ. ಆ್ಯಡ್ ಮಾಡಿದ್ಮೇಲೆ ಅದನ್ನು ಸರ್ಕಲಲ್ಲಿ ಕ್ರಾಪ್ ಮಾಡಿ. ಅದಾದಮೇಲೆ ಇದು ನೀವು ಎಲ್ಲಿ ಬೇಕಾದಲ್ಲಿ ಕುಂದಿರ್ಸ್ಕೋಬೋದು. ಇಲ್ಲಿ ನಡುವೆ ನೀವು ನಡಬೇಕಾದ್ರೆ ಕುಂದಿರ್ಸ್ಬೋದು, ನನಗೆ ನಡುವ ಅಷ್ಟು ಸರಿ ಕಾಣಲಿಲ್ಲ. ಅದಕ್ಕೆ ಇಲ್ಲಿ ಕೊನೆಯಲ್ಲಿ ಸೈಡಿಗೆ ನಾನು ಚಾನಲ್ ಲೋಗೋನ ಆ್ಯಡ್ ಮಾಡ್ತೀನಿ. ಈ ರೀತಿ ಆ್ಯಡ್ ಮಾಡ್ತೀನಿ. ಇದಾದಮೇಲೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ಮಾಡ್ತೀನಿ. ಅದಕ್ಕೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಕಲರ್ನ ಆ್ಯಡ್ ಮಾಡಿ. ಅದಾದಮೇಲೆ ಇಲ್ಲಿ ಸ್ಟ್ರೋಕ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡಿ. ಅದರಲ್ಲಿ ಶ್ಯಾಡೋನ ನೀವು ಬೇಕಾದರೆ ಆ್ಯಡ್ ಮಾಡ್ಬೋದು. ನಾನು ಆ್ಯಡ್ ಮಾಡ್ತೀನಿ. ಮೊದಲು ಇದ್ರ ಸೈಜ್ ಎಷ್ಟು ಬೇಕಂತ ಸೆಟ್ ಮಾಡಿ. ಇಲ್ಲಿ ಶ್ಯಾಡೋ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎನೇಬಲ್ ಮಾಡಿದ್ರೆ ಶ್ಯಾಡೋ ಆನ್ ಆಗುತ್ತೆ. ಇಷ್ಟಾದಮೇಲೆ ಇಲ್ಲಿ ಸೇವ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಸ್ ಎ ಇಮೇಜ್ ಅಂತ ಸೆಟ್ ಮಾಡಿ ಸೇವ್ ಟು ಗ್ಯಾಲರಿ ಅಂತ ಕೊಡಿ. ಅದಕ್ಕಿಂತ ಮೊದಲು ಇಲ್ಲಿ ಕ್ವಾಲಿಟಿ ಅಂತ ಇರುತ್ತೆ, ಅದ್ರ ಮೇಲೆ ಹೋಗಿ ಅಲ್ಟ್ರಾ ಅಂತ ಸೆಟ್ ಮಾಡಿ ಸೇವ್ ಕೊಡಿ. ಸೇವ್ ಆಗುತ್ತೆ. ನೋಡಿದ್ರಲ್ಲ ಹೇಗೆ ಯೂಟ್ಯೂಬ್ ಬ್ಯಾನರ್ನ ರೆಡಿ ಮಾಡೋದಂತ. ಇದೇ ರೀತಿ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ.